ಭಾರತೀಯ ಜನತಾ ಪಾರ್ಟಿ ಆಲ್ರೆಡಿ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಪ್ರತಿ ಜಿಲ್ಲೆಯಿಂದ ಕೂಡ ಮೂರು ಹೆಸರನ್ನು ಕೇಂದ್ರಕ್ಕೆ ಶಿಫಾರಸನ್ನು ಕೂಡ ಮಾಡುವಂಥ ಕೆಲಸ ಆಗಿದೆ. ಸನ್ಮಾನ್ಯ ಪಾರ್ಲಿಮೆಂಟರಿ ಬೋರ್ಡಿನ ಸದಸ್ಯರಾದಂಥ ಹಿರಿಯರಾದಂಥ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ನಮ್ಮೆಲ್ಲರೂ ಕೂಡ ಹೋಗಿ ಅಲ್ಲಿ ಸಲಹೆಗಳು ಏನೇನು ಕೊಡಬೇಕಾಗುತ್ತೆ, ಯಾವ ಯಾವ ಮಾನದಂಡದ ಮೇಲೆ ಯಾರ್ಯಾರು ಗೆಲಿತಾರೆ ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಸಮೀಕ್ಷೆಗಳನ್ನು ಮಾಡಿದಂಥ ವರದಿ ಬಗ್ಗೆ ಎಲ್ಲವನ್ನು ಕೂಡ ಮುಟ್ಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಇನ್ನೊಂದು 2 ದಿನ ಒಳಗಡೆ ಪಾರ್ಟಿ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ತೀರ್ಮಾನವನ್ನು ಕೂಡ ತೊಗೊಳ್ಳೋದಾಗುತ್ತೆ. ಇವತ್ತು ಯಾರೇ ಗೆದ್ದರೆ ಕೂಡ, ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು 28 ಗೆಲ್ಲಬೇಕನ್ನೋಂಥ ವಿಶ್ವಾಸದಿಂದ ಇವತ್ತು ಮುಂದುವರಿತಾ ಇದ್ದೀವಿ. ಯಾರೇ ಗೆದ್ದರೂ ಕೂಡ ಅವರು ವ್ಯಕ್ತಿ ಗೆಲ್ಲಲ್ಲ, ಅದು ದೇಶ ಗೆಲ್ಲುತ್ತೆ. ನರೇಂದ್ರ ಮೋದಿಜಿಯವರುಗಳಿಗೆ ಗೆಲ್ತಾರೆ. ಹಂಗಾಗಿ ದೇಶ ನರೇಂದ್ರ ಮೋದಿಜಿ ಗೆಲ್ಲಬೇಕಂದ್ರೆ ಲೋಕಸಭಾ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ 28 ಗೆಲ್ಲಬೇಕನ್ನೋಂಥ ಆಶೆಯಿಂದ ಕೆಲಸ ಮಾಡ್ತಾ ಇದ್ವಿ. ಜನರಿಗೆ ನಾವು ಏನೇ ಇದ್ರೂ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಕೆಲಸಗಳ ಬಗ್ಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ, ಜೊತೆಲಿ ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ಮಾಡ್ತೀವಿ. ಅದೆಲ್ಲ ಪರಿವರ್ತನೆ ಮೂಲಕ ಅವ್ರನ್ನ ಪುನಃ ಭಾರತೀಯ ಜನತಾ ಪಾರ್ಟಿಗೆ ತೊಗೊಂಬಂದು ಅವ್ರಿಗೆ ಮತವನ್ನು ಹಾಕುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಎಸ್ಟಿ ಸಮುದಾಯದಲ್ಲಿ ಕಳೆದ ಚುನಾವಣೆಯಲ್ಲಿ ಒಬ್ಬರು ಕೂಡ ಗೆಲ್ಲಿಲ್ಲ, ಈ ಸಂದರ್ಭದಲ್ಲಿ ಇಂಪ್ಯಾಕ್ಟೇಷನ್ ಆಗುತ್ತೆ, ಗ್ಯಾರಂಟಿ ಇಂಪ್ಯಾಕ್ಟೇಷನ್ ಏನಾದ್ರು ಆಗುತ್ತಾ ಇಲ್ವಾ ಅಂತ? ಅಲ್ಲ, ಭಾಳಷ್ಟು ಇವಾಗ ನಮ್ಮ ಎಸ್ಟಿ ಸಮುದಾಯದಿಂದ ಇವತ್ತು ಸುಮಾರು 10 ಜಿಲ್ಲೆಗಳು ಮುನ್ನಡೆ ಸಮಾವೇಶವನ್ನೇಳಿ ಮಾಡ್ಕೊತ ಬರ್ತಾ ಇದ್ದೀವಿ. ಈ ಮುನ್ನಡೆ ಸಮಾವೇಶದಲ್ಲಿ ನಾವು ಹೇಳ್ತಾ ಇರುವಂಥ ಎಸ್ಸಿ ಜನಾಂಗಕ್ಕೆ ಇವತ್ತು 15 ಮಂದಿನ ಕಾಂಗ್ರೆಸ್ಸಿನ ನಾಯಕರು ತಾವು ಗೆಲ್ಲಿಸಿದ್ರಿ. ಈ 15 ಮಂದಿನ ನಾವು ಯಾರು ಭಾರತೀಯ ಜನತಾ ಪಾರ್ಟಿಯವ್ರು ಗೆದ್ದಿಲ್ಲ. ಈ 15 ಮಂದಿ ಗೆದ್ದಿದ್ದಕ್ಕೋಸ್ಕರವಾಗಿ ನೀವು ಈ ಸಮುದಾಯಕ್ಕೆ ತಮ್ಮ ಕಾಣಿಕೆಯನ್ನು ಇವತ್ತು ನಿಮ್ಮ ಸರ್ಕಾರದಿಂದ ಸುಮಾರಾಗಿ ನಿಮ್ಮ ಸರ್ಕಾರ ನಿದ್ದೆ ಹೋಗಿದೆ. ಇವತ್ತು ನಮ್ಮ ಸರ್ಕಾರ ಇದರಂಥ ಟೈಮಲ್ಲಿ ಸುಮಾರು 11,500 ಕೋಟಿ ರೂಪಾಯಿ ಎಸ್ಟಿಪಿ ಮತ್ತು ಟಿಎಸ್ಪಿ ಗ್ರ್ಯಾಂಡ್ಸನ್ನು ಕೊಡ್ತಾ ಇದ್ದೀವಿ. ಎಸ್ಟಿಪಿ ಟಿಎಸ್ಪಿ ಗ್ರ್ಯಾಂಡ್ಸನ್ನು ಇವತ್ತು ತಾವೆಲ್ಲರೂ ಕೂಡ ದುರುಪಯೋಗವನ್ನು ಮಾಡ್ಕೊಳ್ಳೋದ್ರ ಮೂಲಕ ಬೇರೆ ಕಡೆ ನೀವು ಡೈವರ್ಟ್ ಮಾಡ್ಕೊಂತೀರಿ. ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಯಾರು ಕೊಡಬೇಕು, ನಮ್ಮ ಶಾಲೆಗಳು ರಿಪೇರಿ ಯಾರು ಮಾಡಬೇಕು, ನಮ್ಮ ಮಕ್ಕಳಿಗೆ ಬಟ್ಟೆ ಪುಸ್ತಕಗಳು ಯಾರು ಕೊಡಬೇಕು, ನಮ್ಮ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಯಾರು ಕೊಡಬೇಕು, ಇವೆಲ್ಲನ್ನು ಕೊಡಲಾರ್ದಂತೆ ಇವತ್ತು ಮಕ್ಕಳು ಯಾರನ್ನು ಓದ್ಕೊಂಡ್ರೆ ಉನ್ನತ ಶಿಕ್ಷಣಕ್ಕೆ IAS IPS ಡಾಕ್ಟ್ರುಗಳಾಗಬೇಕಾದ್ರೆ ಉನ್ನತ ಶಿಕ್ಷಣದಲ್ಲಿ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ವಿ. ಇವತ್ತು ಎಲ್ಲವನ್ನು ಕೂಡ ಮುಟ್ಟುಗೊಳಿಸಿ ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂತೀರಿ. ನಿಮಗೆ ಬೇರೆ ಕಡೆ ಡೈವರ್ಟ್ ಮಾಡೋಕ್ಕಿದ್ರೆ ನಮ್ಮ ಹಣ ಯಾಕೆ ಬಳಕೆ ಮಾಡಿದ್ರಿ? ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಮ್ಮ ಎಸ್ಟಿ ಸಮುದಾಯದಿಂದ ಮುನ್ನಡೆಯುವಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಒಂದು ಕಾರಣ. ಇವತ್ತು ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಕೂಡ ನಾವು ಮಾಡ್ತಿದ್ವಿ. ಖಂಡಿತವಾಗಿ ಬಳ್ಳಾರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯಿಂದ 100% ಈ ಬಾರಿ ಲೋಕಸಭೆ ಅಭ್ಯರ್ಥಿಗಳು ಗೆಲ್ಲುತ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿ ಗೆಲುವು, ನರೇಂದ್ರ ಮೋದಿಜಿಯವ್ರ ಗೆಲುವು ಆಗುತ್ತೆ. 30 ವರ್ಷಗಳ ರಾಜಕಾರಣದಲ್ಲಿ ಸಮಾಜಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಸಾಕಷ್ಟು ಕೆಲಸ ನೋಡ್ರಿ, ಈ ಉದಾಹರಣೆ ಕಂಡಿರಿ ಸರ್. ನೀನು ಸಮುದಾಯಕ್ಕೆ ಒಂದು ಪ್ರಶ್ನೆ ಕೇಳಿ ಸರ್, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ಹೇಳಿ ಅಂದ್ರೆ ಏನ ಮಿಸ್ ಆಯ್ತಾ ಅಂತ ಸಮುದಾಯ? ನಾನು ಇತಿಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಸಮುದಾಯಗಳಿಗೆ ಒಂದು ಬೆಳಕು, ಒಂದು ಕ್ರಾಂತಿ, ಈ ಸಮುದಾಯಗಳ ಸಲುವಾಗಿ ಅವ್ರ ಜೀವನವನ್ನೇ ಮುಡುಪಾದಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೂಡ ಸೋಲಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಲಿಕ್ಕೆ ಕಾರಣ ನೂರಿದ್ದು, ಎಲ್ಲ ಒಂದು ಕಡೆ ಷಡ್ಯಂತ್ರ ಮಾಡಿದರು, ಅವ್ರನ್ನ ಸೋಲಿಸಿದರು. ದಕ್ಷಿಣ ಆಫ್ರಿಕಾಗೆ ಸಂವಿಧಾನ ಬರೆದಂಥ LG Avanoorನ್ನು ಸೋಲಿಸಿದರು. ಇವತ್ತು ಈ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಂಥ ರಾಮ್ಲೂರನ್ನು ಕೂಡ ಸೋಲಿಸಿದರು. ಆದರೆ ಈ ಷಡ್ಯಂತ್ರ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿರ್ತಾವ. ಆ ಷಡ್ಯಂತ್ರಗೆ ಯಾರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ತಾವು ಅದರಲ್ಲಿ ಲೀನ ಆಗಬಾರ್ದು, ಅವ್ರ ಮಾತುಗಳು ಕೇಳಬಾರ್ದು ಅನ್ನೋಂಥ ಕಾರಣದಿಂದ ಜನರು ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತೀನಿ. ಈ ಸಾರಿ ಸೋತಿರ್ಬೋದು, ಮುಂದೆಲ್ಲೋ ಅವಕಾಶ ಬಂದಂಥ ಟೈಮಲ್ಲಿ ಜನರು ಗೆಲ್ಸ್ಕೊಳ್ಳೋಂಥ ಪ್ರಯತ್ನಗಳು ಮಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.